ನವರಾತ್ರಿ ಹಬ್ಬದ ಮೂರನೇ ದಿನ ದಿನದಲ್ಲಿ ದೇವಿಯ ಆರಾಧನೆ ನಡೆಯುತ್ತೆ ಈ ಚಂದ್ರಶೂರ ಅಥವಾ ಆಳವಿ ಬೀಜಗಳನ್ನು ಆಗಾಗ ಬಳಸಬಹುದು ಆದರೆ ಗರ್ಭಿಣಿ ಸ್ತ್ರೀಯರು ಮಾತ್ರ ಇದನ್ನು ಬಳಸುವಂತಿಲ್ಲ ಕೆಮ್ಮಿರ್ಬಹುದು ದಮ್ ಇರಬಹುದು ಅಥವಾ ಬಿಕ್ಕಳಿಕೆ ಆಗಾಗ ಬರ್ತಿದ್ದಾಗ ಇದು ಬಹಳ ಯೂಸ್ ಆಗುತ್ತೆ ಇದು ಮಕ್ಕಳ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಹಾಗೆ ಅವರ ಹೈಟ್ ಅನ್ನು ಕೂಡ ವೃದ್ಧಿ ಮಾಡೋಕೆ ಇದು ಹೆಲ್ಪ್ ಆಗುತ್ತೆ ಹಾಗೆ ಇದು ಬಲಪುಷ್ಟಿ ವಿವರ್ಧನಂ ಅಂತ ಹೇಳಿದರೆ ಹಾಗಾಗಿ ಸ್ಟ್ರೆಂತ್ ಕೊಡ ಕೊಡುತ್ತೆ ಹಾಗೆ ನರಿಶ್ಮೆಂಟ್ ಕೂಡ ಕೊಡುವಂತಹ ಹೆಚ್ಚು ಐರನ್ ಹಾಗೆ ಕ್ಯಾಲ್ಸಿಯಂ ಇರುವಂತಹ ಒಂದು ಔಷಧಿ ಗಿಡ ಅಂತ ಹೇಳಬಹುದು ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಮಾನಸ ಹೆಬ್ಬಾರ್ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿ ಹಬ್ಬದ ಮೂರನೇ ದಿನ ದಿನದಲ್ಲಿ ದೇವಿಯ ಆರಾಧನೆ ನಡೆಯುತ್ತೆ ಈ ದೇವಿಯು ಈ ಚಂದ್ರಶೂರ ಎನ್ನುವ ಔಷಧೀಯ ಗಿಡಮೂಲಿಕೆಯಲ್ಲಿ ಇರ್ತಾಳೆ ಅನ್ನುವ ನಂಬಿಕೆ ಇದೆ ಹಾಗಾಗಿ ಚಂದ್ರಶೂರ ಎನ್ನುವುದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಚಂದ್ರಶೂರ ಅಂದರೆ ಕನ್ನಡದಲ್ಲಿ ಆಳ್ವಿ ಅಂತ ಹೇಳ್ಬೋದು ಹಲೀಮ್ ಸೀಡ್ಸ್ ಅಂತ ಹೇಳ್ತೀವಿ ಹಾಗೆ ಲೆಪಿಡಿಯಮ್ ಸೆಟೈವಮ್ ಅಂತ ಹೇಳ್ತೀವಿ ಇದು ಚಂದ್ರಶೂರ ಸೀಡ್ಸ್ ಇದರಲ್ಲಿ ಹೆಚ್ಚು ಯೂಸ್ ಆಗುವಂಥ ಪಾರ್ಟು ಅಂದರೆ ಬೀಜಗಳು ಇದು ರಸದಲ್ಲಿ ಕಟು ತಿಕ್ತ ಅಂದರೆ ಖಾರ ಮತ್ತು ಕಹಿ ಇರುತ್ತೆ ಹಾಗೆ ಇದು ಉಷ್ಣ ವೀರ್ಯ ಹೊಂದಿರುತ್ತೆ ಅಂದರೆ ಸ್ವಲ್ಪ ಹೀಟಾಗಿರುತ್ತೆ ಹಾಗೆ ಇದು ವಾತ ಕಫಹರ ಅಂತ ಹೇಳ್ಬೋದು ಹಾಗೆ ಇದು ಯಾವುದೆಲ್ಲ ರೋಗಗಳಲ್ಲಿ ಉಪಯೋಗ ಆಗುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ ಇದು ಮೇಯ್ನಾಗಿ ವಾತಕಾಪಹಾರ ಅಂದರೆ ಉಷ್ಣವೀರ್ಯ ಇರೋದು ಹಾಗಾಗಿ ಲಘು ಸ್ನಿಗ್ಧ ಕೂಡ ಇರುತ್ತೆ ಹಾಗಾಗಿ ನಮಗೆ ಕೆಮ್ಮಿರ್ಬೋದು ದಮ್ ಇರ್ಬೋದು ಅಥವಾ ಬಿಕ್ಕಳಿಕೆ ಆಗಾಗ ಬರ್ತಿದ್ದಾಗ ಇದು ಬಹಳ ಯೂಸ್ ಆಗುತ್ತೆ ಹಾಗಾಗಿ ಮಕ್ಕಳಿಗೂ ಕೂಡ ಇದನ್ನು ಕೊಡಬಹುದು ಸೊ ಉಷ್ಣ ವೀರ್ಯ ಇರೋದ್ರಿಂದ ಮಕ್ಕಳು ಸಾಧಾರಣವಾಗಿ ಕಫಜ ಪ್ರಾಬ್ಲಮ್ ಇಂದ ಅವರು ಹೆಚ್ಚಾಗಿ ಬರ್ತಾ ಇರುತ್ತೆ ಹಾಗಾಗಿ ಇದನ್ನು ಆಗಾಗ ಬಳಸ್ಬೋದು ಅಲ್ಲದೆ ಇದು ಮಕ್ಕಳ ಶಕ್ತಿಯನ್ನು ಕೂಡ ಹೆಚ್ಚಿಸ್ದೆ ಹಾಗೆ ಅವರ ಹೈಟನ್ನು ಕೂಡ ವೃದ್ಧಿ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ ಹಾಗಾಗಿ ಮಕ್ಕಳಿಗೂ ಕೂಡ ಇದು ಒಂದು ಒಳ್ಳೆಯ ಔಷಧಿ ಅಂತಲೇ ಹೇಳ್ಬೋದು ಇದಲ್ಲದೆ ನಾವು ಟ್ರೆಡಿಷನಲ್ ಆಗಿ ಇದನ್ನು ಸೂತಿಕಾವಸ್ತ ಅಂದರೆ ಡೆಲಿವರಿ ಆದಮೇಲೆ ಇದನ್ನು ಉಪಯೋಗಿಸ್ತಾರೆ ಬಾಣಂತನದಲ್ಲಿ ಹೆಚ್ಚಾಗಿ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದಲ್ಲಿ ಇದರ ಹಲವಾರು ಅಡುಗೆಯನ್ನು ತಯಾರಿಸ್ತಾರೆ ಹಾಗೆ ಡೆಲಿವರಿ ಆದಮೇಲೆ ಮಗು ಹುಟ್ಟಿದ ಮೇಲೆ ಇದನ್ನು ಬಾಣಂತನದಲ್ಲಿ ಕೊಟ್ಟು ಕೊಡ್ತಾರೆ ಯಾಕಂದರೆ ಇದರಲ್ಲಿ ಹೆಚ್ಚಾಗಿ ಸ್ತನ್ಯಜನನ ಅಥವಾ ಹಾಲು ಉತ್ಪತ್ತಿಯಾಗುವ ಒಂದು ಕಾರಣದಿಂದ ಕೂಡ ಇದನ್ನು ಕೊಡ್ತಾರೆ ಅಲ್ಲದೆ ಗರ್ಭಾಶಯ ಅಥವಾ ಯುಟ್ರಸ್ನಲ್ಲಿರುವ ಹಳೆ ರಕ್ತ ಇರ್ಬೋದು ಅಥವಾ ಏನೇ ತೊಂದರೆ ಇದ್ದರೂ ಕೂಡ ಅದು ಹೋಗಲಿ ಅನ್ನೋ ಕಾರಣದಿಂದ ಆಗಾಗ ಇದನ್ನು ಬಳಸ್ತಾರೆ ಅಲ್ಲದೆ ಸ್ವಲ್ಪ ಹೊಟ್ಟೆ ನೋವಿರ್ಬೋದು ಅಥವಾ ರಕ್ತ ತುಂಬ ಸ್ರಾವ ಆಗ್ತಿದ್ದಾಗ ಕೂಡ ಇದನ್ನು ನಿಲ್ಲಿಸೋಕೆ ಈ ಚಂದ್ರಶೂರ ಬೀಜನ ಅಥವಾ ಆಳ್ವಿ ಬೀಜಗಳನ್ನು ಉಪಯೋಗಿಸಲಾಗುತ್ತೆ ಹಾಗಾಗಿ ಇದು ಮಕ್ಕಳಿಗೂ ಕೂಡ ಪುಷ್ಟಿ ವರ್ಧನಮ್ ಅಂತ ಹೇಳ್ತಾರೆ ಹಾಗಾಗಿ ಇದು ಮಕ್ಕಳಿಗೆ ನ ನ್ಯಾಚುರಲ್ಲಾಗಿ ಅವರ ನ್ಯೂಟ್ರಿಷನನ್ನು ಹೆಚ್ಚುತ್ತೆ ಹಾಗಾಗಿ ಅವರ ಹೈಟ್ ಕೂಡ ವೃದ್ಧಿಸೋಕ್ಕೆ ಕೂಡ ಕೊಡ್ಬೋದು ಹಾಗಾಗಿ ತಾಯಿ ಮತ್ತು ಮಗುವೆ ಇದು ಹೇಳಿ ಮಾಡಿಸಿದಂತಹ ಒಂದು ಔಷಧ ಅಂತ ಹೇಳ್ಬೋದು ಅಲ್ಲದೆ ಯಾರಿಗೆ ಹಿರಿಯರಿರ್ತಾರೆ ಅವರಿಗೆ ಸಾಧಾರಣವಾಗಿ ವಾತದ ರೋಗಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ನೋಡಿರ್ಬೋದು ವಾತದ ಒಂದು ಎಂಬತ್ತು ರೋಗಗಳನ್ನ ಹೇಳ್ತಾರೆ ಸೊಂಟ ನೋವು ಆಗಿರ್ಬೋದು ಬೆನ್ನೋವಾಗಿರ್ಬೋದು ರೊಮೆಟೆಡಾರ್ಥ್ರೆಟಿಸ್ ಅಥವಾ ಆಮವಾತ ಅಂತೀವಿ ಅದನ್ನು ಸ್ವ್ಯಾನ ಡಿಫಾರ್ಮಿಟಿ ಆಗುತ್ತೆ ಕೊನೆಗೆ ತುಂಬ ಪ್ರಾಬ್ಲಮ್ ಇದ್ದವರಿಗೆ ನಮಗೇನಾಗುತ್ತೆ ಕೈಯನ್ನು ಮಡಿಸ್ಲಿಕ್ಕೆ ಬರಲ್ಲ ಹಾಗೆ ಅದು ಆ ಸ್ಟ್ರಕ್ಚರಲ್ ಕೂಡ ಡಿಫಾರ್ಮಿಟಿ ಆಗುತ್ತೆ ಸೊ ಇಂಥ ಅವಸ್ಥೆಯಲ್ಲಿಯೂ ಕೂಡ ಇದು ಬಹಳ ನರಿಷ್ಮೆಂಟು ಹಾಗೂ ವಾತವನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಉಪಯೋಗವಾಗುವಂತಹ ಒಂದು ಔಷಧಿ ಗಿಡ ಅಂತ ಹೇಳ್ಬೋದು ಸೊ ಇದರಲ್ಲಿ ಉಪಯೋಗವಾಗುವಂತಹ ಒಂದು ಬೀಜಗಳು ಎಲ್ಲೆಡೆ ಸಿಗುತ್ತೆ ನೀವು ಮಾರ್ಕೆಟಿಗೆ ಹೋದಾಗ ತೊಗೊಂಡು ಬರ್ಬೋದು ಸೊ ಇದನ್ನು ಹೇಗೆ ತಗೊಳ್ಬೋದು ಅಂತ ನೋಡಿದಾಗ ಇದು ಈ ಬೀಜಗಳನ್ನು ಒಂದೆರಡು ಚಮಚದಷ್ಟು ನೆನೆಸಿಡಬೇಕು ಹಿಂದಿನ ದಿನ ನೆನೆಸಿಡ್ಬೋದು ಅಥವಾ ಎರಡು ಮೂರು ಗಂಟೆ ಕಾಲ ಕೂಡ ನೆನೆಸಿಡ್ಬೋದು ಆಮೇಲೆ ಇದರದ್ದು ಸ್ವಲ್ಪ ಒಂದು ಲೋಳೆ ರಸದಂಥ ಸ್ವಲ್ಪ ಲೋಳೆ ಲೋಳೆಯಾಗಿ ಕಂಡುಬರುತ್ತೆ ನೆನೆಸಿದ ಮೇಲೆ ಅದನ್ನು ನೀವು ಅದಕ್ಕೆ ನೀರು ಹಾಕಿಬಿಟ್ಟು ಆಮೇಲೆ ಹಾಲನ್ನು ಬೆರೆಸಿ ಅದನ್ನು ಕುದಿಸಬೇಕು ಹಾಗೆ ಇದಕ್ಕೆ ಕಲ್ಸಕ್ಕರೆಯನ್ನು ಹಾಕಿ ಅದನ್ನು ಪಾಯಸ ಥರ ಮಾಡಿ ಕೂಡ ತಗೊಳ್ಬಹುದು ಇಲ್ಲ ಅದನ್ನು ನೀವು ಬೆಲ್ಲವನ್ನು ಹಾಕಿ ಅಥವಾ ತುಂಬ ಉಷ್ಣ ಅಂತ ಇರುವವರು ಸ್ವಲ್ಪ ಹೆಸರು ಕಾಳು ಅಥವಾ ತಂಪಾಗುವಂತಹ ವಸ್ತುಗಳನ್ನು ಬೆರೆಸಿ ಕೂಡ ಲಾಡಿನ ರೂಪದಲ್ಲಿ ಕೂಡ ಅದನ್ನು ದಿವಸ ತಗೊಳ್ಬೋದು ಹಾಗಾಗಿ ಇದನ್ನು ಬಳಸುವ ರೀತಿ ತುಂಬ ಸುಲಭ ಅಲ್ಲದೆ ಇದನ್ನು ಬರೀ ಹಾಲಿಗೆ ಹಾಕಿ ಕೂಡ ಕುಡಿದ್ರೆ ಅದು ಬಹಳ ಪುಷ್ಟಿಯನ್ನು ಕೊಡುತ್ತೆ ಹಾಗಾಗಿ ದಿವಸ ಕೂಡ ಇದು ಯಾರಿಗೆ ತುಂಬ ನೋವು ನೋವಿರುತ್ತೆ ಅಥವಾ ವೃದ್ಧರು ಇರ್ತಾರೆ ಅವರಿಗೆ ಶಕ್ತಿ ಇರೋದಿಲ್ಲ ಅಂಥವರೆಲ್ಲ ಇದನ್ನು ಆಗ ಆಹಾರದಲ್ಲಿ ಆಗಾಗ ಬಳಸ್ಬೋದು ಸೊ ಇದು ಹಾಲು ಇದರಲ್ಲಿ ತಂಪಾದಂತೆ ಕೆಲಸ ಮಾಡುತ್ತೆ ಇದು ಉಷ್ಣ ಆದ್ದರಿಂದ ಸ್ವಲ್ಪ ಹಾಲು ಬ್ಯಾಲೆನ್ಸ್ ಮಾಡೋದ್ರಿಂದ ಇದರಲ್ಲಿ ದೇಹಕ್ಕೆ ಶಕ್ತಿ ಕೂಡ ಕೊಡುತ್ತೆ ಹಾಗೆ ಎಲ್ಲ ಪ್ರಾಬ್ಲಮ್ಗಳು ಕೂಡ ಗುಣವಾಗುತ್ತೆ ಈ ಚಂದ್ರಶೂರ ಅಥವಾ ಅಳವಿ ಬೀಜಗಳನ್ನು ಆಗಾಗ ಬಳಸ್ಬೋದು ಆದರೆ ಗರ್ಭಿಣಿ ಸ್ತ್ರೀಯರು ಮಾತ್ರ ಇದನ್ನು ಬಳಸುವಂತಿಲ್ಲ ಯಾಕಂದರೆ ಇದು ಉಷ್ಣ ವೀರ್ಯ ಇರೋದ್ರಿಂದ ಸಾಧಾರಣವಾಗಿ ರಕ್ತಕ್ಕೆ ಅದು ಒಳ್ಳೆಯದಲ್ಲ ಹಾಗಾಗಿ ಇದು ಯಾರು ಗರ್ಭಿಣಿಯರು ಇರ್ತಾರೋ ಅವರು ಇದನ್ನು ಬಳಸುವಂತಿಲ್ಲ ಮಿಕ್ಕಿದ್ದ ಹಾಗೆ ಮಗುವಿಗಾಗ್ಬೋದು ಅಥವಾ ಬಾಣಂತನದಲ್ಲಿ ಅಥವಾ ವೃದ್ಧರಿಗೆ ಯಾವುದೇ ಕೈಕಾಲು ನೋವಿದ್ದಾಗ ಅಥವಾ ಕೆಮ್ಮು ಅಥವಾ ದಮ್ಮು ಅಥವಾ ಬಿಕ್ಕಳಿಕೆ ಈ ಥರದ್ದೆಲ್ಲ ಪ್ರಾಬ್ಲಮ್ಗಳಿಗೆ ಇದು ಒಂದು ಒಳ್ಳೆಯ ಔಷಧಿ ಅಂತ ಹೇಳ್ಬೋದು ಹಾಗೆ ಇದು ಬಲಪುಷ್ಟಿ ವಿವರ್ಧನಂ ಅಂತ ಹೇಳಿದ್ದಾರೆ ಹಾಗಾಗಿ ಸ್ಟ್ರೆಂತ್ ಕೊಡ ಕೊಡುತ್ತೆ ಹಾಗೆ ನರಿಷ್ಮೆಂಟ್ ಕೂಡ ಕೊಡುವಂತಹ ಹೆಚ್ಚು ಐರನ್ ಹಾಗೆ ಕ್ಯಾಲ್ಸಿಯಂ ಇರುವಂತಹ ಒಂದು ಔಷಧಿ ಗಿಡ ಅಂತ ಹೇಳ್ಬೋದು ಇದರಲ್ಲಿ ನವರಾತ್ರಿಯ ಮೂರನೇ ದಿನವಾದ ದೇವಿಗೆ ನಾವು ಆರಾಧನೆ ಮಾಡುತ್ತಾ ಈ ಘಂಟಾದೇವಿಯು ಚಂದ್ರಶೂರ ಎನ್ನುವ ಸೀಡ್ಸ್ನಲ್ಲಿ ಇರ್ತಾಳೆ ಅಂತ ನಂಬಿಕೊಂಡು ಅವಳು ನಮ್ಮನ್ನು ಸದಾ ರಕ್ಷಣೆ ಮಾಡುತ್ತಾಳೆ ಅಂತ ತಿಳಿದುಕೊಂಡು ಎಲ್ಲರಿಗೂ ಆರೋಗ್ಯವನ್ನು ಪಾಲಿಸಲಿ ಅಂತ ಕೇಳುತ್ತಾ ನಮಸ್ಕಾರ